ಇವತ್ತಿನ ಈಗಿನ ಈ ಒಂದು ಎ ಪಿ ಎಂ ಸಿ ಆ್ಯಕ್ಟ್ನ ವಿಷಯದಲ್ಲಿ ಕೇಂದ್ರ ಸರ್ಕಾರದ ಅಣತಿಯ ಮೇರೆಗೆ ಒಂದು ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟಿ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಂಡ್ ಕಾಂಟ್ರಾಕ್ಟ್ ಫಾರ್ಮಿಂಗಿಗೆ ಇವತ್ತು ಮೊನ್ನೆ ದೆಹಲಿಯಲ್ಲೂ ಸಹ ಏನು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ ಕೆಲವು ರಿಫಾರ್ಮ್ಸ್ ತೊಗೊಂಬಂದು. ಅಧ್ಯಕ್ಷರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಪ್ರಾರಂಭಿಕ ಹಂತದಲ್ಲಿ ಮಾತಾಡಿದಂಥ ರೀತಿಯಲ್ಲಿ 1966-68 ತಂದಂಥ ಈ ಒಂದು ಎ ಪಿ ಎಂ ಸಿ ಆ್ಯಕ್ಟ್ ಏನಿದೆ ಹಂತ ಹಂತವಾಗಿ ಈ ಒಂದು ಎ ಪಿ ಎಂ ಸಿ ಆ್ಯಕ್ಟ್ನಲ್ಲಿ ಹಲವಾರು ರೀತಿಯ ಕಾಂಪ್ರಿಹೆನ್ಸಿವ್ ಮಾಡೆಲ್ ಆ್ಯಕ್ಟ್ನ ತರಬೇಕು ಅಂತಕ್ಕಂಥ ಪ್ರಪೋಸಲ್ಗಳು 2003 ನಂತರದ ದಿನಗಳಲ್ಲಿ 2007 2013 ಮತ್ತು 2017 ಈ ಒಂದು ಪ್ರಪೋಸಲ್ಗಳನ್ನು ತಂದಂಥದ್ದೇನಿದೆ ಇಲ್ಲಿ ಅಧ್ಯಕ್ಷರೇ, ನಾನು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಪ್ರಶ್ನೆ ಏನು ಅಂದರೆ, ಇವತ್ತು ಈ ಯಾವ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನ ತರ್ತಕ್ಕಂಥದ್ರಲ್ಲೂ ಕೆಲವು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಎ ಪಿ ಎಂ ಸಿ ಆ್ಯಕ್ಟ್ನ ವಿಷಯದಲ್ಲೂ ಪರವಾಗಿ ಹೇಳ್ತಕ್ಕಂಥವರು ಇದ್ದಾರೆ. ಈ ಒಂದು ಆ್ಯಕ್ಟ್ನ ತಂದಿರತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ವಿಷಯದಲ್ಲೂ ಹಲವಾರು ನನಗಿಂತ ಹೆಚ್ಚಾಗಿ ಎಕ್ಸ್ಪರ್ಟ್ಸ್ಗಳು ಯಾವ ಒಂದು ಲೇಖನಗಳನ್ನು ಬರೆದಿದ್ದಾರೆ ಕಳೆದ ಒಂದು 15-20 ದಿನಗಳಿಂದ. ನಾನು ಅದನ್ನೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬಂದಿದ್ದೇನೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಈ ಒಂದು ಹೊಸ ರಿಫಾರ್ಮ್ಸ್ನ ತರ್ತಕ್ಕಂಥದ್ರ ಮುಖಾಂತರ ಕೇಂದ್ರ ಸರ್ಕಾರದ ಅಭಿಪ್ರಾಯಗಳಿರ್ತಕ್ಕಂಥದ್ದು ಇಲ್ಲಿ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ಗೂ ಸಹ ದೊಡ್ಡ ಮಟ್ಟದಲ್ಲಿ ಅನುಕೂಲಗಳಾಗ್ತದೆ ಅಂತಕ್ಕಂಥ ಒಂದು ಭಾವನೆಯನ್ನು ಇವತ್ತು ಸಾರ್ವಜನಿಕವಾಗಿ ಅವರು ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಇದರಲ್ಲಿ ಪ್ರಮುಖವಾಗಿ ಅವರ ಒಂದು ಸಾರ್ವಜನಿಕವಾಗಿ ರೈತರ ಮುಂದೆ ಕಾನ್ಫಿಡೆನ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರತಕ್ಕಂಥದ್ದು ಈ ಒಂದು ಹೊಸ ಆ್ಯಕ್ಟ್ನಿಂದ ಅವರು ಮಂಡಿಯಿಂದ ಔಟ್ಸೈಡ್ನಲ್ಲಿ, ಅಂದರೆ ಎ ಪಿ ಎಂ ಸಿ ಮಾರುಕಟ್ಟೆಯಿಂದ ಔಟ್ಸೈಡ್ನಲ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ಫ್ರೀಡಮ್ ಕೊಡ್ತಕ್ಕಂಥದ್ದಿರ್ಬೋದು. ಇದರಿಂದ ಆಗ್ರಿ ಬಿಸ್ನೆಸ್ ಫರ್ಮ್ಗಳು ಒಂದು ಹೊಸ ರೀತಿಯ ಅಗ್ರಿಮೆಂಟ್ಗಳನ್ನ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶಗಳು ದೊರಕ್ತದೆ ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ಸ್ಟಾಕ್ ಹೋಲ್ಡಿಂಗ್ ಲಿಮಿಟ್ಸ್ ಆನ್ ಕೀ ಕಮಾಡಿಟೀಸ್, ಅದಕ್ಕೆ ಇವತ್ತು ಅನುಕೂಲಗಳಾಗ್ತಕ್ಕಂಥ ಒಂದು ವಿಷಯಗಳನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಅಧ್ಯಕ್ಷರೇ. ಇಲ್ಲಿ ಪ್ರಮುಖವಾಗಿ ಇದು ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ತಂಥದ್ದು, ಇದು ಸ್ಟೇಟ್ ಸಬ್ಜೆಕ್ಟ್ ಅಂತಕ್ಕಂಥದ್ದು. ಸ್ಟೇಟ್ ಸಬ್ಜೆಕ್ಟ್ನ ಇತ್ತೀಚಿನ ದಿನಗಳಲ್ಲಿ ಒಂದು ಕೇಂದ್ರ ಸರ್ಕಾರದಿಂದ ಯಾವೊಂದು ರಾಜ್ಯ ಸರ್ಕಾರದ ಅಧಿಕಾರಗಳನ್ನು ಮೊಟಕುಗೊಳಿಸ್ತಕ್ಕಂಥ ವಾತಾವರಣಗಳು ನಿರ್ಮಾಣ ಆಗ್ತಾ ಇದೆ ಅಧ್ಯಕ್ಷರು. ಇವತ್ತು ಬಹುಶಃ ವಿರೋಧ ಪಕ್ಷದ ನಾಯಕರು ಮಾತನಾಡಬೇಕಾದ್ರೆ ಜಿ ಎಸ್ ಟಿದು ಕೋರ್ಟ್ ಮಾಡಿದ್ರೆ ಈಗ ಈ ಒಂದು ವಿಷಯದಲ್ಲಿ ಚರ್ಚೆ ಮಾಡಬೇಕಾದ್ರೆ ನಾವು ಜಿ ಎಸ್ ಟಿ ತುಂಬ ಒಂದು ಉತ್ತಮವಾದಂಥ ಅನುಕೂಲಗಳಾಗ್ತದೆ ಅಂತಕ್ಕಂಥ ನಿಟ್ಟಲ್ಲಿ ನಾವೆಲ್ಲ ಆಗಿ ಅದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ವು. ಆ ದಿನಗಳಲ್ಲಿ ನಮಗೆ ಹಿಂದೆ ಇದ್ದಂಥ ವ್ಯಾಟ್ನಲ್ಲಿ ನಮಗೆ ಆದಂಥ ಇಂಟರ್ನಲ್ಲಿ ನಾವು ಏನು ಬೇಕೋ ಮಾಡ್ಕೊಳ್ಳಿಕ್ಕೆ ಅನುಕೂಲಗಳಿತ್ತು, ಈ ಜಿ ಎಸ್ ಟಿಯಿಂದ ತೊಂದರೆ ಆಯಿತು ಅಂತಕ್ಕಂಥದ್ದು ಈಗೇನು ಹೇಳ್ತಾ ಇದ್ದಾರೆ. ಯಾಕೆಂದರೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತಕ್ಕಂಥ ಒಂದು ಸ್ಲೋಗನ್ ಹೊರಡಿಸಿ ಇವತ್ತು ಈ ಜಿ ಎಸ್ ಟಿಯನ್ನು ತಂದಿದ್ದಾರೆ. ನಾನು ಅವತ್ತೇ ಹೇಳಿದ್ದೇನೆ, ಬಹುಶಃ ಸದನದ ಕಲಾಪದಲ್ಲಿ ಕಡತದಲ್ಲಿ ರೆಕಾರ್ಡ್ ಆಗಿದೆ. ಇವತ್ತು ಈ ಜಿ ಎಸ್ ಟಿಗೆ ನಾವುಗಳೆಲ್ಲ ಸ್ಟೇಟ್ ಗೌರ್ಮೆಂಟ್ಗಳನ್ನು ಒಪ್ಪಿಗೆ ಕೊಡ್ತಾ ಇದ್ದೇವೆ. ಇದು ನಾವು ಕುತ್ತಿಗೆಯನ್ನು ಕೊಟ್ಟು ಅಗ್ಗವನ್ನು ಅವ್ರ ಕೈ ಕೊಟ್ಟಿದ್ದೇವೆ. ನಾವು ನಿರ್ಣಯ ಹಾಕೊಳ್ತಕ್ಕಂಥ ಪರಿಸ್ಥಿತಿಗೆ ನಾವು ದುಡ್ಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಆ ಜಿ ಎಸ್ ಟಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ದಿನವೇ ಹೇಳಿದ್ದೇನೆ, ಇವತ್ತು ಸಹ ಹೇಳ್ತೇನೆ. ಇವತ್ತು ಇಲ್ಲೊಬ್ಬರು ಬರೀತಕ್ಕಂಥದ್ದು ಏನಿದೆ ಅಧ್ಯಕ್ಷರೇ, ಇಲ್ಲಿ ಎರಡು ವಿಷಯದಲ್ಲಿ ಈ ಬಿಲ್ ಬಗ್ಗೆ ಒಂದು ವ್ಯಾಲಿಡ್ ಅಪೋಷನ್ ಇದೆ ಅಂತಕ್ಕಂಥದ್ದನ್ನು ಒಬ್ಬರು ಬರೀತಾರೆ ಅಧ್ಯಕ್ಷರೇ. ಇಲ್ಲಿ ಅವ್ರೇನು ಹೇಳ್ತಾರೆ, ಒಂದು ಅಬ್ಜೆಕ್ಷನ್ನಲ್ಲಿ ಇನ್ಫ್ರಾಕ್ಷನ್ ಆಫ್ ದ ಸ್ಟೇಟ್ಸ್ ರೈಟ್ ಟು ಡಿಸೈಡ್ ಆನ್ ಇಂಟ್ರಾ ಸ್ಟೇಟ್ ಕಾಮರ್ಸ್ ಇನ್ ಅಗ್ರಿಕಲ್ಚರ್, ಆ್ಯಂಡ್ ಸೆಕೆಂಡ್ ಒನ್ ಆಫೀಸರ್ ಲೆಟ್ ಡಿಸ್ಪ್ಯೂಟ್ ಸೆಟ್ಲ್ಮೆಂಟ್ ಔಟ್ಸೈಡ್ ದ ಆ್ಯಂಬಿಟ್ ಆಫ್ ಜುಡಿಷಿಯಲ್ ರಿವ್ಯೂ. ಈ ಎರಡು ಇಶ್ಯೂಗಳಲ್ಲಿ ಅನುಮಾನಗಳಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಇಂಟರ್ ಸ್ಟೇಟ್ ಟ್ರೇಡ್ ಈವನ್ ಇನ್ ಫಾರಮ್ ಪ್ರೊಡ್ಯೂಸ್ ಇಸ್ ದ ಸೆಂಟರ್ಸ್ ಕನ್ಸರ್ನ್ ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್ಸ್ 7th ಶೆಡ್ಯೂಲ್ ಆ್ಯಂಡ್ ಇಟ್ಸ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ದಟ್ ಸ್ಟೇಟ್ಸ್ ಆ್ಯಂಡ್ ಸೆಂಟರ್ ಕೆನ್ ಡೀಲ್ ವಿತ್ ಎಕ್ಸ್ಕ್ಲೂಸಿವ್ಲಿ
and a third list on whose items the two poles of the federal polity can legislate concurrently. Intrastate trade is a state subject. The forum laws of the center curtail the efficacy of state laws on a state subject. That is not a good thing antakkantadduna ellobru expert baritara adhyakshare adu jothege adhyakshare illi prashne navu raitralli kelavaralli gondala iruttakkantaddu elli ee ondu act na tanda mele msp anna ivattu sampurna radd maartare antakkantaddu kelavaralli aatanka ide aa aatankada hinnalle pradhanamantrigalu manne dina ಏಕಾಏಕಿ ಒಂದು ನಾಲ್ಕೈದು ಕಮಾಡಿಟಿಗೆ ರೈತರು ಬೆಳೀತಕ್ಕಂಥ ಬೆಳೆಗೆ 50 ರೂಪಾಯಿ 25 ರೂಪಾಯಿ ಆ ರೀತಿ ಎಮ್ ಎಸ್ ಪಿ ದರವನ್ನು ಏರಿಸ್ತಕ್ಕಂಥದ್ದು ಏನಿದೆ ಇಲ್ಲಿ ನೀವು ಈ ಕಾಂಟ್ರಾಕ್ಟ್ ಫಾರ್ಮಿಂಗು ಮತ್ತು ರೈತ ಇವತ್ತು ಸ್ವತಂತ್ರವಾಗಿ ನಿಮ್ಮ ಡಿಸ್ಟರ್ಬ್ ಮಾಡೋದಿಲ್ಲ ನ್ಯಾಷನಲ್ ಲೆವೆಲ್ದಲ್ಲಿ ಏನು ಅಜಿಟೇಷನ್ ರೈತರ ಆಯ್ತಲ್ಲ ಹಲವಾರು ಹರಿಯಾಣ ಪಂಜಾಬ್ ಕಟ್ಲು ಮಾಡಬೇಕು ಅಂತ ಮಾಡಿದ್ದ ಅವ್ರೇನು ಹೇಳಿ ಪಾಯಿಂಟ್ ಅವ್ರು ಏನಿದೆ ಅಂದರೆ ಈ ಆ್ಯಕ್ಟ್ದಲ್ಲಿ ಎಮ್ ಎಸ್ ಸಿ ಬಗ್ಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಪ್ರೊವಿಷನ್ ಇಲ್ಲ ಅಂತ ಗೌರವಯುತ ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಇದ್ರ ಬಗ್ಗೆ ಅಶ್ಯೂರೆನ್ಸ್ ಕೊಟ್ಟರು ಅದು ಅವ್ರು ಹೇಳ್ತಾರೆ ತಾವು ಅಶ್ಯೂರೆನ್ಸ್ ಕೊಟ್ಟಿರಿ ಆ್ಯಕ್ಟ್ದಲ್ಲಿ ಯಾಕೆ ತಗೋದಿಲ್ಲ ಹಾಗಾಗಿ ರಾಜ್ಯಸಭೆಯಲ್ಲಿ ಸಹ ಅಮೆಂಡ್ಮೆಂಟ್ಸ್ ಒಬ್ಬ ಅದು ಎಮ್ ಎಸ್ ಪಿ ಇರಬೇಕಾದ್ರೊಳಗಂತ ಬಟ್ ಅವರು ಒಪ್ಕೊಂಡಿಲ್ಲ ದಟ್ ಈಸ್ ದ ಫಿಯರ್ ಟು ದ ಫಾರ್ಮರ್ಸ್ ಅದು ತಾವು ವಿಚಾರ ಮಾಡಬೇಕು ಇಲ್ಲ ಇಲ್ಲ ಹೇಳ್ತೀನಿ ಸರ್ ಅದ್ರ ಬಗ್ಗೆ ಇಲ್ಲಿ ಅಧ್ಯಕ್ಷರೇ ಮೊನ್ನೆ ಯಾವ ಒಂದು ಘೋಷಣೆ ಮಾಡಿದ್ದಾರೆ ಎಮ್ ಎಸ್ ಪಿ ದರದಲ್ಲಿ 50 ರೂಪಾಯಿ ಜಾಸ್ತಿ ಮಾಡ್ತಂಥದ್ದು ಒಂದು 4-5 ಐಟಮ್ನಲ್ಲಿ ಇಲ್ಲಿ ಪ್ರಶ್ನೆ ಅಧ್ಯಕ್ಷರೇ ಇವತ್ತು ಹೆಚ್ಚಿನ ರೀತಿಯಲ್ಲಿ ಈ ಆ್ಯಕ್ಟ್ನ ಬಗ್ಗೆ ಪ್ರತಿಭಟನೆಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಇವತ್ತು ನಾವು ಈ ದೇಶದ ಒಂದು ವ್ಯವಸ್ಥೆಯಲ್ಲಿ ನಮ್ಮ 30 ರಾಜ್ಯಗಳಲ್ಲಿ ಯಾವೊಂದು ರೈತರು ಬೆಳೆಯತಕ್ಕಂಥ ಬೆಳೆಯನ್ನು ಇವತ್ತು ನಮ್ಮ ಎಫ್ ಸಿ ಐಗೆ ಕೊಂಡ್ಕೊಳ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಅಕ್ಕಿ ಮತ್ತು ಗೋಧಿನ ಈ ಎರಡೂ ರಾಜ್ಯಗಳಲ್ಲಿ ಸುಮಾರು 85% ಇವತ್ತು ನಾವು ಖರೀದಿ ಮಾಡ್ತೀವಿ ಕೇಂದ್ರ ಸರ್ಕಾರ ಇವತ್ತು ಅಧ್ಯಕ್ಷರೇ ಈ ಎಮ್ ಎಸ್ ಪಿ ದರದಲ್ಲಿ ಇವತ್ತು ದೇಶದಲ್ಲಿ ಯಾವ ರೈತರು ಬೆಳೆಯತಕ್ಕಂಥ ಬೆಳೆ ಏನಿದೆ ಖರೀದಿ ಮಾಡ್ತಕ್ಕಂಥದ್ದು ಎಮ್ ಎಸ್ ಪಿಯ ಒಂದು ದರದಲ್ಲಿ ಕೇವಲ 6% ಮಾತ್ರ ಇವತ್ತು ಎಮ್ ಎಸ್ ಪಿ ದರದಲ್ಲಿ ನಾವು ಖರೀದಿ ಮಾಡ್ತೀವಿ ಇನ್ನು ಉಳಿದಂಥ 94% ಬೆಳೆದಂಥ ರೈತನ ಬೆಳೆ ಹೊರಗಡೆನೆ ಮಾರಾಟ ಮಾಡಬೇಕು ಅವನು ಇವತ್ತು ಆ ಪರಿಸ್ಥಿತಿ ಇದೆ ಅಧ್ಯಕ್ಷರೇ ಇಲ್ಲಿ ಎ ಪಿ ಎಮ್ ಸಿನಲ್ಲೂ ಹಲವಾರು ರೀತಿಯ ಒಂದು ಹಣದ ಒಂದು ದುರುಪಯೋಗ ಆಗ್ತಕ್ಕಂಥದ್ದು ಅದೆಲ್ಲ ಇದೆ ಏಕೆಂದರೆ ಇವತ್ತಿನ ಒಂದು ಪತ್ರಿಕೆಯಲ್ಲೂ ಒಂದು ಬರೆದಿದ್ದಾರೆ ಒಂದು ವಿಷಯ ಏನು ಹೇಳ್ತಾರೆ ಅಧ್ಯಕ್ಷರೇ ಫಾರ್ ಇನ್ಸ್ಟೆನ್ಸ್ ಆನ್ ಆರ್ ಟಿ ಐ ಎನ್ಕ್ವೈರಿ ರಿವೀಲ್ ದಟ್ ದ ಎ ಪಿ ಎಮ್ ಸಿ ಸೆಸ್ ಆನ್ ಬ್ಲ್ಯಾಕ್ ಪೆಪ್ಪರ್ ವಾಸ್ ಓನ್ಲಿ 30% ಆಫ್ ದ ಪ್ರೊಡಕ್ಷನ್ ಇನ್ ಕರ್ನಾಟಕ ಟ್ರೇಡರ್ಸ್ ಆ್ಯಂಡ್ ಎ ಪಿ ಎಮ್ ಸಿ ಅಫಿಷಿಯಲ್ಸ್ ಶೇರ್ಡ್ ದ ರೆಸ್ಟ್ ಆಫ್ ದ ಎವೈಡೆಡ್ ಸೆಸ್ ಅಮೌಂಟ್ ಅಮಂಗ್ ದೆಮ್ಸೆಲ್ ಸಚ್ ಎವೇಷನ್ ಆಫ್ ಸೆಸ್ ವಾಸ್ ಪಾಸಿಬಲ್ ಓನ್ಲಿ ವಿತ್ ದ ಕನ್ವೀನಿಯನ್ಸ್ ಆಫ್ ಎ ಪಿ ಎಮ್ ಸಿ ಡೈರೆಕ್ಟರ್ಸ್ ಕನ್ವೀನಿಯನ್ಸ್ ಆಫ್ ದ ಎ ಪಿ ಎಮ್ ಸಿ ಡೈರೆಕ್ಟರ್ಸ್ ವಿಚ್ ಇನ್ ಟರ್ನ್ ಅಲೌಡ್ ದೆಮ್ ಟು ಇಲ್ಲಿಗಲೆ ಅಮೇಜ್ ಮನಿ ಅಂತಕ್ಕಂಥದ್ದು ಹೇಳ್ತಾರೆ ಅಧ್ಯಕ್ಷ ಹಲವಾರು ರೀತಿಯ ಲೂಪ್ ಹೋಲ್ಸ್ ಇದೆ ಇಲ್ಲಿ ಪ್ರಶ್ನೆ ಅಧ್ಯಕ್ಷರೇ ಈ ಎ ಪಿ ಎಮ್ ಸಿ ಆ್ಯಕ್ಟ್ನ ತರ್ತಕ್ಕಂಥದ್ರಿಂದ ಎಷ್ಟು ಮಟ್ಟಿಗೆ ರೈತನಿಗೆ ಇದನ್ನು ಅನುಕೂಲ ಮಾಡಲಿಕ್ಕೆ ಸಾಧ್ಯ ಇಲ್ಲಿ ಅಧ್ಯಕ್ಷರೇ ಇವತ್ತು ಮತ್ತೆ ಒಂದು ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು ಈಗ ಬಿಹಾರದಲ್ಲಿ 2006ರಲ್ಲೇ ಸಂಪೂರ್ಣವಾಗಿ ಎ ಪಿ ಎಮ್ ಸಿ ಆ್ಯಕ್ಟ್ನ ರದ್ದು ಮಾಡಿದ್ದಾರೆ ರಿಪೇಲ್ ಮಾಡಿದ್ದಾರೆ ಅವರು ಅಲ್ಲಿ ಎ ಪಿ ಎಮ್ ಸಿಯನ್ನು ಸಂಪೂರ್ಣವಾಗಿ ರದ್ದು ಮಾಡಿ ಬಿಹಾರದಲ್ಲಿ ಇವತ್ತು ಏನು ಪರಿಸ್ಥಿತಿಗಳನ್ನು ಅಲ್ಲಿಯ ರೈತರು ಎದುರಿಸ್ತಾ ಇದ್ದಾರೆ ನನಗೆ ಇರತಕ್ಕಂಥ ಮಾಹಿತಿ ಪ್ರಕಾರ ಅಧ್ಯಕ್ಷರೇ ಇವತ್ತು ಅಲ್ಲಿ ಬಿಹಾರದಲ್ಲಿ ರೈತರು ಬೆಳೀತಕ್ಕಂಥ ಬೆಳೆಯನ್ನು ಮಾರಾಟ ಮಾಡಲಿಕ್ಕಾಗದೆ ಇವತ್ತು ರೈತರು ಪಕ್ಕದ ಪಂಜಾಬ್ಗೆ ಹರಿಯಾಣಗೆ ಇವತ್ತು ತೆಗೆದುಕೊಂಡೋಗಿ ಮಾರಾಟ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿದ್ದಾವೆ ಇವತ್ತು ಎ ಪಿ ಎಮ್ ಸಿಯಲ್ಲಿ ಇವತ್ತು ನೀವೇನು ಸೆಸ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ರಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಕ್ಕಂಥದ್ದು ಎಲ್ಲ ಪ್ರತಿಯೊಂದು ಇವತ್ತು ಎ ಪಿ ಎಮ್ ಸಿ ಮುಖಾಂತರ ನಡೀತಾ ಇತ್ತು ಈಗ ನೀವು ಆ ಸೆಸ್ ಕಲೆಕ್ಷನ್ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸ್ತಕ್ಕಂಥ ಹಿನ್ನೆಲೆ ಒಳಗೆ ಇವತ್ತು ಎ ಪಿ ಎಮ್ ಸಿ ಡಿಫಂಕ್ಟ್ ಆಗ್ತದೆ ಅಲ್ಲಿ ಸಂಬಳ ಕೊಡ್ಲಿಕ್ಕೆ ಆಗದಿರೋ ಪರಿಸ್ಥಿತಿಗಳು ಬರ್ತದೆ ಇವತ್ತು ನೀವು ಕರ್ನಾಟಕ ರಾಜ್ಯದಲ್ಲಿ ನಾವು ಎ ಪಿ ಎಮ್ ಸಿಯನ್ನು ಇಲ್ಲಿ ನಾವು ಏನು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಂಥದ್ದೇನಿದೆ ಲೂಪ್ ಹೋಲ್ಸ್ಗಳು ಬೇರೆ ವಿಷಯ ಅಲ್ಲಿರ್ತಕ್ಕಂಥದ್ದು ಅದನ್ನು ಟೈಟ್ ಮಾಡಲಿಕ್ಕೆ ಏನು ಬೇಕೋ ಮಾಡ್ಕೊಳ್ಳಿ ಆದರೆ ಇಲ್ಲಿ ಪ್ರಶ್ನೆ ನೀವಿವತ್ತು ಆ ಸೆಸ್ಸನ್ನು ಇವತ್ತು ತೆಗೆದಾಕಿದ್ರೆ
ಇವತ್ತು ನೀವು ವರ್ಷಕ್ಕೆ ಬಹುಶಃ 600 ಕೋಟಿನೋ 1000 ಕೋಟಿನೋ ನಾವೇನಲ್ಲಿ ಸೆಸ್ ಮುಖಾಂತರ ಹಣವನ್ನು ಪಡಿತೀವಿ ಅದನ್ನು ಅವರ್ತ ನಿಧಿಗೆ ನಾವು ಅದನ್ನು ಉಪಯೋಗ ಮಾಡ್ತಾ ಇದ್ದು ಇವತ್ತು ಯಾವುದಾದ್ರೂ ರೈತರು ಬೆಳೆದಂಥ ಬೆಳೆಯ ಬೆಲೆ ಇನ್ಫ್ರಾಸ್ಟ್ರಕ್ಚರ್ಗೂ ಕೊಡ್ತೀವಿ ಅವರ್ತ ನಿಧಿ ಅಂತ ಇಟ್ಟಿರ್ತ ಇಲ್ಲ ಅದು ಸಹ ಎ ಪಿ ಎಂ ಸಿ ಬಂದಂಥ ಹಣದಲ್ಲೇ ಕೊಡ್ತಾ ಇದ್ರಿ ಅವರ್ತ ನಿಧಿ ಅಮೌಂಟನ್ನು ಸಹ ಬೆಲೆ ಕಡಿಮೆ ಆದಾಗ ಟೊಮೆಟೋಗಿರ್ಬೋದು ಮತ್ತೊಂದಕ್ಕಿರ್ಬೋದು ತೆಗೆದುಕೊಂಡು ಇಂಟರ್ಫೇರೆನ್ಸ್ ಮಾಡಿದಿರಿ ಅದರಿಂದ ಇಲ್ಲಿ ಅಧ್ಯಕ್ಷರೇ ಯಾವ ಇನ್ಫ್ರಾಸ್ಟ್ರಕ್ಚರ್ನ ಇವತ್ತು ಇವರು ಹೇಳ್ತಾ ಇರ್ತಕ್ಕಂಥದ್ದು ಪ್ರೈವೇಟ್ ಎಂಟ್ರಿ ಇವರು ಬಂದರೆ ಕಾರ್ಪೊರೇಟ್ ಕಂಪ್ನಿಗಳು ಇವತ್ತು ದೊಡ್ಡ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ಗಳು ಕೋಲ್ಡ್ ಸ್ಟೋರೇಜ್ಗಳು ಗೋಡನ್ಗಳು ಇದೆಲ್ಲ ಆಗ್ತದೆ ಅಂತಕ್ಕಂಥದ್ದು ಒಂದು ಅಸಂಪ್ಷನ್ ಏನಿದೆ ಇವತ್ತು ಬಿಹಾರದಲ್ಲಿ ಆ ರೀತಿ ಯಾವುದೇ ಡೆವಲಪ್ಮೆಂಟ್ಗಳಾಗಿಲ್ಲ ಎ ಪಿ ಎಂ ಸಿ ಆ್ಯಕ್ಟ್ನ ಸಂಪೂರ್ಣವಾಗಿ ರದ್ದು ಮಾಡಿದ ಮೇಲೆ ಇಲ್ಲಿರ್ತಕ್ಕಂಥ ವಾಸ್ತವಾಂಶ ಅಧ್ಯಕ್ಷರೇ ಅದರ ಜೊತೆಗೆ ಅಧ್ಯಕ್ಷರೇ ಇವತ್ತು ನಾನು ನಿಮಗೆ ಹೇಳ್ತಕ್ಕಂಥದ್ದು ಈಗ ಬಿಹಾರದಲ್ಲಿ ಹೊರಗಡೆ ಮೇಜ್ ಬೆಳೀತಕ್ಕಂಥದ್ದು ಏನಿದೆ 1850 ರೂಪಾಯಿ ಇದ್ದಂಥ ಒಂದು ಬೇರೆ ರಾಜ್ಯಗಳಲ್ಲಿ ಇದ್ದಂಥ ಬೆಲೆ ಏನಿತ್ತು ಬಿಹಾರದಲ್ಲಿ ಆದಾಯ ಸಂದರ್ಭದಲ್ಲಿ ಅವರು 1000 ರೂಪಾಯಿಗೆ ಮಾರಾಟ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ಇದ್ದರು ಅಂತಕ್ಕಂಥದ್ದನ್ನು ಬರೀತಾರೆ ಅಧ್ಯಕ್ಷರು ಇವತ್ತು ಪ್ರೈವೇಟ್ ಕಂಪ್ನಿಗಳು ಇವತ್ತು ಈ ಒಂದು ವ್ಯವಸ್ಥೆ ತರ್ತೇವೆ ನಾವು ಇವತ್ತು ಕಾರ್ಪೊರೇಟ್ ಕಂಪ್ನಿಗಳನ್ನು ಇನ್ವಾಲ್ವ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಾರೆ ಇದರಿಂದ ರೈತನ ಆರ್ಥಿಕ ಪರಿಸ್ಥಿತಿಗಳು ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ತರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅಧ್ಯಕ್ಷರು ಇವತ್ತು ಪಂಜಾಬ್ನಲ್ಲಿ ಮತ್ತು ಹರಿಯಾಣದಲ್ಲಿ ಗಲಾಟೆ ಏನು ನಡೀತಾ ಇದೆ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ರ್ಯಾಲಿಗಳೇನು ನಡೀತಾ ಇದೆ ಅಧ್ಯಕ್ಷರೇ ಇಲ್ಲಿ ನಾನು ಒಂದು ಹೇಳ್ತಕ್ಕಂಥದ್ದು ಯಾಕೆಂದರೆ ಈ ಎ ಪಿ ಎಂ ಸಿಯಲ್ಲಿರ್ತಕ್ಕಂಥ ಈ ಕಮಿಷನ್ ಏಜೆಂಟ್ಗಳೇನಿದ್ದಾರೆ ಮಿಡ್ಲ್ ಮ್ಯಾನ್ಗಳೇನಿದ್ದಾರೆ ಅವರು ಒಂದು ರೀತಿ ಮನಿ ಲೆಂಡರ್ಸ್ ಇದ್ದಾರೆ ರೈತರಿಗೆ ಅವರಿಗೆ ಪ್ರಾರಂಭಿಕ ಹಂತಗಳಲ್ಲಿ ಹಣ ಕೊಟ್ಟು ಅವರಿಗೆ ಆರ್ಥಿಕವಾಗಿ ನೆರವು ಕೊಟ್ಟು ಅವರ ಒಂದು ಆ್ಯಕ್ಟಿವಿಟೀಸ್ಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದೇನಿದೆ ಇದು ಎಲ್ಲ ಸಂಪೂರ್ಣವಾಗಿ ನಿಲ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ರೈತ ಸಂಕಷ್ಟಕ್ಕೆ ಒಳಗಾಗ್ತಾನೆ ಇಲ್ಲಿ ಇಲ್ಲಿ ಹೇಳ್ತಾನೆ ಅಧ್ಯಕ್ಷ ಒಬ್ಬ ರೈತ ಒನ್ಸ್ ಐ ಹಾರ್ವೆಸ್ಟ್ ಮೈ ಕ್ರಾಪ್ ಐ ಸೆಲ್ ಇಟ್ ಅಟ್ ದ ಲೋಕಲ್ ಮಂಡಿ ಈವನ್ ಇಫ್ ಐ ಗೆಟ್ ಹೈಯರ್ ಪ್ರೈಸ್ ಫ್ರಮ್ ಪ್ರೈವೇಟ್ ಟ್ರೇಡರ್ಸ್ ಐ ಡು ನಾಟ್ ಹ್ಯಾವ್ ದ ರಿಸೋರ್ಸಸ್ ಟು ಟ್ರೇಡ್ ಮೈ ಕ್ರಾಪ್ ಅಟ್ ಡಿಸ್ಟೆಂಟ್ ಪ್ಲೇಸಸ್ ಸೊ ಈವನ್ ಇಫ್ ದ ಬಿಲ್ಸ್ ಪ್ರಾಮಿಸಸ್ ದ ಫ್ರೀಡಮ್ ಟು ಸೆಲ್ ಎನಿವೇರ್ ಇಟ್ ಸೀಮ್ಸ್ ಎ ಡಿಸ್ಟೆಂಟ್ ಡ್ರೀಮ್ ಇನ್ ಪ್ರಾಕ್ಟೀಸ್ ಇದನ್ನು ಪಂಜಾಬ್ನ ರೈತರು ಇವತ್ತಿನ ಹಿಂದೂ ಪತ್ರಿಕೆಯಲ್ಲಿ ಒಂದು ಫುಲ್ ಪೇಜ್ ಇಂಟರ್ವ್ಯೂಗಳು ಮಾಡಿದ್ದಾರೆ ಅಲ್ಲಿಯ ರೈತರುಗಳ ಪರಿಸ್ಥಿತಿಗಳು ಇವತ್ತು ಅಲ್ಲಿ ಏನು ಎದುರಿಸ್ತಾ ಇದ್ದಾರೆ ಅವರ ಪರಿಸ್ಥಿತಿಗಳ ಬಗ್ಗೆ ಏನು ಹೇಳ್ತಾರೆ ಅಲ್ಲಿ ಒಂದು ಕಡೆ ಹೇಳ್ತಾರೆ ಅಧ್ಯಕ್ಷರು ಒಬ್ಬ ದಿಲ್ಬಾಗ್ ಸಿಂಗ್ ಅಂತಕ್ಕಂಥವ್ನು ಹೇಳ್ತಾನೆ ಆ ಫಾರ್ಮರ್ ಹೇಳ್ತಾನೆ ಅವನು 15 ಎಕರೆ ಭೂಮಿನಲ್ಲಿ ಬಾರ್ಲಿ ಬೆಳೀಲಿ ಕೇಳ್ತಾರೆ ಒಂದು ಪ್ರೈವೇಟ್ ಕಂಪ್ನಿಯವರು ಅವನಿಂದ ಕೊಂಡ್ಕೊತೀವಿ ಅಂತೇಳಿ ಆದರೆ ಆ ಬಾರ್ಲಿ ಬೆಳೆದಂಥ ರೈತನ ಕ್ರಾಪಿಗೆ ಅವನು ಮಾರಾಟ ಮಾಡಲಿಕ್ಕೆ ಹೋದ ಕಂಪ್ನಿ ಜೊತೆ ಅಗ್ರಿಮೆಂಟ್ ಆಗ್ತದೆ ಅಗ್ರಿಮೆಂಟ್ ಆದಂಥ ಕಂಪ್ನಿ ಕೊನೆಗೆ ಅವನು ಬೆಳೆದಂಥ ಸಂಪೂರ್ಣ ಬಾರ್ಲಿನ ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರು ಕೆಲವು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಾರೆ ಆಗ ಅವನು ಕೊನೆಗೆ ತಗೊಂಡೋಗಿ ಪ್ರೈವೇಟಲ್ಲಿ 8 ರೂಪಾಯಿ ಇದ್ದಿದ್ದನ್ನು 3 ರೂಪಾಯಿ 2 ರೂಪಾಯಿಗೆ ಸೇಲ್ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿಗೆ ನಾನು ದುಡ್ಡಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಇನ್ನು ಮುಂದಕ್ಕೆ ಇವ್ರನ್ನ ನಂಬಿ ನಾನು ಬೆಳೆ ಬೆಳೀಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ ಅಲ್ಲಿ ಅದೇ ರೀತಿಯಲ್ಲಿ ಹಲವಾರು ಜನ ರೈತರು ಅವರ ಸಮಸ್ಯೆಗಳನ್ನು ಇಲ್ಲಿ ಹೇಳಿರ್ತಕ್ಕಂಥದ್ದನ್ನು ಇವತ್ತು ಸಂಪೂರ್ಣ ಒಂದು ಫುಲ್ ಪೇಜು ರೈತರ ಸಮಸ್ಯೆಗಳನ್ನು ಇಲ್ಲಿ ಹೇಳಿದ್ದಾರೆ ಅಧ್ಯಕ್ಷರೇ ನನಗೆ ಆದಂಥ ಒಂದು ಅನುಭವ ಬಹುಶಃ ಹೊನ್ನಾಳಿಯ ನಮ್ಮ ರೇಣುಕಾಚಾರ್ಯ ಅವರು ಇದ್ದಾರೇನೋ ಗೊತ್ತಿಲ್ಲ ಇಲ್ಲಿ ಅವರ ಕ್ಷೇತ್ರದಲ್ಲೇ ಅಧ್ಯಕ್ಷರೇ ಯಾವ ಭತ್ತ ಬೆಳೆದಿದ್ದಂಥ ರೈತರು ಯಾರೋ ಪ್ರೈವೇಟ್ ಕಂಪ್ನಿಯವರು ಪ್ರೈವೇಟ್ ಪಾರ್ಟಿ ಮಿಡ್ಲ್ ಮ್ಯಾನ್ ಅವನು 1.5 ಕೋಟಿ ರೂಪಾಯಿ ವ್ಯಾಲ್ಯೂನ ಭತ್ತನ ಆ ಹಳ್ಳಿ ರೈತರಿಂದ ತೆಗೆದುಕೊಂಡೋಗಿರ್ತಾನೆ ಮಾರಾಟ ಮಾಡಿ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾನೆ ಕಳೆದ 2 ವರ್ಷದಿಂದ 3 ವರ್ಷದಿಂದ ನಡೆದಿರ್ತಕ್ಕಂಥ ಘಟನೆ ಇದು ನಾನು ಕಳೆದ 2 ವರ್ಷದಿಂದ ನಾನು ಹೊನ್ನಾಳಿಗೆ ಹೋದಾಗ 1.5 ಕೋಟಿ ಹಣ ಇವತ್ತು ಪಡ್ಕೊಂಡು ತೊಗೊಂಡೋಗಿ ಮೆಟೀರಿಯಲ್ ಖರೀದಿ ಮಾಡಿ ತೊಗೊಂಡೋದ್ರು ದುಡ್ಡು ಬರಲಿಲ್ಲ ಇವತ್ತು ಯಾರೂ ನಮಗೆ ದಿಕ್ಕಿಲ್ಲ ನಮಗೆ ನಾವೆಲ್ಲ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೇವೆ ಈ ಮಾತನ್ನು ಹೇಳ್ತಾನೆ ರೈತರು ಹೇಳ್ತಾರೆ ಸಿಂಧೂರಿನಲ್ಲಿ ಪ್ರತಿ ವರ್ಷ 2-3 ಕೇಸ್ ಆಗ್ತವಂತೆ ಇದೇ ತರ ಕೋಟಿಗಳಲ್ಲಿ ಕೋಟಿಗಟ್ಟಲೆ ತಗೊಂಡು ಹೋಗ್ತಾರೆ ಇದು ಈ ಪರಿಸ್ಥಿತಿಗಳೇನಿದೆ ಅಧ್ಯಕ್ಷರೇ ಅದರಿಂದ ಅಧ್ಯಕ್ಷರೇ ನಾನು ಹೇಳ್ತಕ್ಕಂಥದ್ದು ಒಂದು ಕಡೆ ಈ ರೀತಿಯ ಈ ಆ್ಯಕ್ಟನ್ನು ನೀವು ತರ್ತಕ್ಕಂಥವ್ರ ಮುಖಾಂತರ ಬಹುಶಃ ನಮ್ಮ ರಾಜ್ಯದಲ್ಲಿ 30,000 ಹೆಚ್ಚಿನ ಹಮಾಲಿಗಳಿರ್ಬೋದು ಎ ಪಿ ಎಂ ಸಿ ಒಳಗೆ 30,000 ಹಮಾಲಿಗಳೇನು ಜೀವನ ಮಾಡ್ಕೊಂಡಿದ್ದಾರೆ ಅವ್ರಿಗೇನು ಮಾಡ್ತೀರಿ ಸೆಕ್ಯೂರಿಟಿ ಏನು ಕೊಡ್ತೀರಿ
ಈಗ ಎ ಪಿ ಎಂ ಸಿನು ನಾವು ಉಳಿಸಿದ್ದೇವೆ ಅಂತಕ್ಕಂಥ ಮಾತು ಹೇಳ್ತೀರಿ, ಅದರಲ್ಲೂ ರೈತರುಗಳು ಹೋಗಿ ವ್ಯಾಪಾರ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ. ಇದರ ಇಲ್ಲಿ ಪ್ರಶ್ನೆ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಹೇಳಿದ್ದಾರೆ, ಕೆಲವರೆಲ್ಲ ಇಂಟರ್ವ್ಯೂ ಕೊಟ್ಟಿದ್ದಾರೆ, ನೋಡಿದೆ ನಾನು, ನಿಮ್ಮ ಅದೋನಿ ಅವರಿರ್ಬೋದು, ಐ ಟಿ ಸಿ ಕಂಪ್ನಿಯವರಿರ್ಬೋದು, ಇವರೆಲ್ಲ ಕೆಲವು ಐ ಟಿ ಸಿ ಚೇರ್ಮನ್ ಸಂಜೀವ್ ಪುರಿ ಅವರೇನು ಹೇಳಿದ್ದಾರೆ, ಅಲ್ಲಿಂದ ನಿಮ್ಮ ಎಮ್ ಡಿ ಸಿ ಒ ನ್ಯಾಷನಲ್ ಕೊಲಾಟ್ರಲ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅವರೇನು ಹೇಳ್ತಾರೆ, ಅದಾನಿ ವಿಲ್ಮಾರ್ಕ್ ಕಂಪ್ನಿಯವರು ಅವರೇನು ಹೇಳ್ತಾರೆ, ರಿಲಯನ್ಸ್ನವ್ರು ಏನು ಹೇಳ್ತಾರೆ, ಇದೆಲ್ಲ ಆರ್ಟಿಕಲ್ಗಳು ಬರೆದಿದ್ದಾರೆ ಅಧ್ಯಕ್ಷರೇ. ಇಲ್ಲಿ ಪ್ರಶ್ನೆ, ಮುಂದಿನ ದಿನಗಳಲ್ಲಿ ಏನಾಗ್ಬೋದು, ಈ ದೊಡ್ಡ ದೊಡ್ಡ ಕಂಪ್ನಿಗಳೇನಿದ್ದಾರೆ ಇವರು ಯಾರು ರೈತರನ್ನ ಉದ್ಧಾರ ಮಾಡಲಿಕ್ಕೆ ಬರ್ತಕ್ಕಂಥ ಕಂಪ್ನಿಗಳಲ್ಲ ಇವರು. ನನ್ನ ಅಭಿಪ್ರಾಯದಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ಮೊನ್ನೆ ಒಂದು ಆರ್ಟಿಕಲ್ ನೋಡಿದೆ ಅಧ್ಯಕ್ಷರೇ, ಅದಾನಿ ಕಂಪನಿಗೆ ಒಬ್ಬರು ಸುಪ್ರೀಂ ಕೋರ್ಟ್ನ ಜಡ್ಜು ರಿಟೈರ್ಡ್ ಆಗೋದಕ್ಕೆ 3 ದಿವಸದ ಮುಂಚೆ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ. ಆ ಜಡ್ಜ್ಮೆಂಟಲ್ಲಿ ಅವ್ರು ಹೇಳ್ತಾರೆ, ಇಲ್ಲಿ ಪತ್ರಿಕೆಯಲ್ಲಿ ಬರೀತಾರೆ, ಫೈನಲ್ ಗಿಫ್ಟ್ ಆಫ್ ₹8,000 crore ಟು ಅದಾನಿ. 8,000 crores ಇವತ್ತು ರಾಜಸ್ಥಾನ ಗೌರ್ಮೆಂಟು, ಇವತ್ತು ಆ ಕೋರ್ಟ್ನ ಆದೇಶ ಏನಿದೆ ಅದರ ಹಿನ್ನೆಲೆಯಲ್ಲಿ ಕನ್ಸ್ಯೂಮರ್ಸ್ ಮೇಲೆ ಇನ್ ದ ಸಿಟೀಸ್ ಆಫ್ ಜೈಪುರ್, ಜೋಧ್ಪುರ್ ಆ್ಯಂಡ್ ಅಜ್ಮೇರ್ ಸುಮಾರು 8,000 crore ಇವತ್ತು ಎಲೆಕ್ಟ್ರಿಸಿಟಿ ಕನ್ಸ್ಯೂಮರ್ಸ್ ಮೇಲೆ ಈ ತೀರ್ಮಾನದಿಂದ ಇವತ್ತು ಹೊರೆ ಹೊರಿಸಿದ್ದಾರೆ. ಇವತ್ತು ಈ ರೀತಿಯ ಕಂಪ್ನಿಗಳು ನಮ್ಮ ರೈತರನ್ನ ಉದ್ಧಾರ ಮಾಡಲಿಕ್ಕೆ ಇವತ್ತು ಬಂದು ಅವರು ನಿಮಗೆ ಸಹಾಯ ಮಾಡ್ತಾರೆ ಅಂತಕ್ಕಂಥದ್ದು ಅಧ್ಯಕ್ಷರ ಇಲ್ಲಿ. ಅದರಿಂದ ಇಲ್ಲಿ ಹಲವಾರು ಪೇಪರ್ ಕಟ್ಟಿಂಗ್ಗಳು ತಂದಿದ್ದೇನೆ, ಎಲ್ಲ ಹೇಳಲಿಕ್ಕೆ ಹೋದರೆ ಸಮಯ ಇಲ್ಲ. ಸಮಯ ಆದರೆ ಒಂದು ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ಕೆಲವು ಅವರ ಒತ್ತಡಗಳೇನಿದೆ, ಅವರು ಇವತ್ತು ಕೆಲವು ಕಾನೂನುಗಳನ್ನು ರಾಜ್ಯ ಸರ್ಕಾರಕ್ಕೆ ಸೀಮಿತವಾಗಿರ್ತಕ್ಕಂಥ ವಿಷಯಗಳನ್ನು ಸಹ ಕೇಂದ್ರ ಸರ್ಕಾರವೇ ಅವರ ಸೂಚನೆ ಮೇರೆಗೆ ನೀವು ತೀರ್ಮಾನಕ್ಕೆ ಬರಬೇಕು ಅಂತಕ್ಕಂಥ ಅವರ ಒಂದು ಡೈರೆಕ್ಷನ್ಗಳಿಗೆ ನಾವು ಪ್ರತಿಯೊಂದು ವಿಷಯಗಳಲ್ಲೂ ತಲೆಬಾಗಿ ಹೋದರೆ ಅಂತಿಮವಾಗಿ ಈ ಫೆಡರಲ್ ಸ್ಟ್ರಕ್ಚರ್ ಮೇಲೆ ಆಗ್ತಕ್ಕಂಥ ಯಾವ ಒಂದು ದೊಡ್ಡ ಮಟ್ಟದ ಅನಾಹುತ ಇದೆ, ಅದರ ಜೊತೆಗೆ ಇವತ್ತು ಈ ರೀತಿಯ ಕಾನೂನುಗಳನ್ನು ನೀವು ಮಾರ್ಪಾಡು ಮಾಡಿ ಇವತ್ತು ಈ ರೀತಿಯ ಒಂದು ತೀರ್ಮಾನಗಳನ್ನು ಮಾಡೋದ್ರಿಂದ, ಇಂಥ ಬಿಲ್ಗಳನ್ನು ತರೋದ್ರಿಂದ ಇವತ್ತು ರಾಜ್ಯದ ರೈತರಿಗೆ ದೊಡ್ಡ ಒಂದು ಪೆಟ್ಟು ಬೀಳ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯಗಳಿಲ್ಲ. ನನ್ನ ಅಭಿಪ್ರಾಯ ಇದೆ, ಇವತ್ತು ಅವರಿಗೆ ಯಾವುದೇ ರೀತಿಯಲ್ಲಿ ರೈತನಿಗೆ ತಿಳುವಳಿಕೆ ಇರಲ್ಲ. ಇವತ್ತು ನೀವು ಹೇಳ್ತಾರೆ ಈ ಬಿಲ್ನಲ್ಲಿ, ಇವತ್ತು ರೈತರುಗಳು ಅವರು ಬೆಳೆ ಬೆಳೆಯೋದಕ್ಕಿಂತ ಮುಂಚೆ ಯಾವೊಂದು ಈ ಕಾರ್ಪೊರೇಟ್ ಕಂಪ್ನಿಯವರ ಜೊತೆನಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀವಿ ಅಂತಾರೆ. ಯಾವ ರೈತ ಇವತ್ತು 1 ಎಕರೆ 2 ಎಕರೆ ಇರ್ತಕ್ಕಂಥ ರೈತ ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಅದರಿಂದ ಇವತ್ತು ಕುಲಂಕುಷವಾಗಿ ನಾವು ಚರ್ಚೆ ಮಾಡಿದಾಗ ಇದು ಎಲ್ಲ ಒಂದು ಕಡೆ ರೈತರನ್ನ ಮತ್ತೊಮ್ಮೆ ಸಂಕಷ್ಟಕ್ಕೆ ಏಡ್ ಮಾಡ್ತಕ್ಕಂಥ ಈ ರೀತಿಯ ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬನ್ನಿ, ದುಡುಕಿ ನಿರ್ಧಾರ ಮಾಡಿ. ಮುಂದೆ ನಮ್ಮ ರಾಜ್ಯದಲ್ಲಿ ನಮ್ಮ ರೈತರ ಪರಿಸ್ಥಿತಿಗಳು ಇವತ್ತು ಬೇರೆ ರಾಜ್ಯದಲ್ಲಿ ಆದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಲಿಕ್ಕೆ ಅವಕಾಶ ಕೊಡಬಾರದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ವಂದನೆಗಳು. ಧನ್ಯವಾದ. ಕೊನೆಯಲ್ಲಿ ಲಾಸ್ಟ್ ಬಸವನಗೌಡರು. ಬಸವನಗೌಡ ಪಾಟೀಲ್ ಎತ್ನಾಡ್. ಸಭಾಧ್ಯಕ್ಷರೇ ನಮಗೊಂದು 5 ನಿಮಿಷ ಕೊಡಿ ಸರ್, ದಯಮಾಡಿ ಸಭಾಧ್ಯಕ್ಷರೇ. ಬಸವನಗೌಡರು ಮಾತಾಡ್ತಾರೆ. ಅಲ್ಲ ಬಸವನಗೌಡರು ಮಾತಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷ ವಿಧಾನಸಭೆ ಆಯ್ತು ಇದು. ಸಭಾಧ್ಯಕ್ಷ ವಿಧಾನಸಭೆ.